ಈಗಾಗಲೇ ಮಾತಾಡ್ತಾ ಮಾತಾಡ್ತಿದ್ದಂತ ಹಿರಿಯರೆಲ್ಲರೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು. ಈ ಮಂಗಳೂರಿನ ಭಾಗದ ಮಳಲಿ ಮಸೀದಿಗೆ ಸಂಬಂಧಪಟ್ಟಂತೆ ಏನು ಅಂತಂದ್ರೆ, ಆ ಮಳಲಿ ಮಸೀದಿ ವಿಚಾರಕ್ಕೆ ಯಾರಾದರೂ ಕೈ ಇಟ್ಟರೆ ನಮ್ಮ ಪ್ರಾಣವನ್ನಾದ್ರೂ ಕೂಡ ಒತ್ತೆ ಇಟ್ಟು ನಾವು ಅದನ್ನು ಉಳಿಸ್ಕೊಳ್ತೀವಿ ಅಂತ. ನಾನು ಅದನ್ನ ಒಪ್ಪಲ್ಲ, ಚಪ್ಪಾಳೆ ಹೊಡಿಬೇಡಿ, ನಾನು ಒಪ್ಪಲ್ಲ ಅದನ್ನ. ಆದ್ರೆ ಗೌರವಿಸ್ತೀನಿ ಆ ಮಾತನ್ನ. ಯಾಕೆ ಅಂತಂದ್ರೆ ಇಸ್ಲಾಂ ಅಂದ್ರೆ ಶಾಂತಿ, ತ್ಯಾಗ, ಬಲಿದಾನಗಳ ಪ್ರತೀಕ. ಅದನ್ನ ಅನುಸರಿಸ್ತಾ ಇರೋ ಪ್ರತಿರೂಪವಾಗಿ ಅವ್ರು ಆ ಮಾತನ್ನ ಹೇಳಿದ್ರೆ ಅದು ಗೌರವದ್ದು. ಹೌದು, ನಾವು ಯಾರು ಪ್ರಾಣ ತೆಗೆಯಲ್ಲ, ನಾವು ತ್ಯಾಗವನ್ನ ಮಾತ್ರ ಮಾಡಿ ನಾವು ಅದನ್ನು ತಡಿತೀವಿ. ಆದ್ರೆ ನಾನಿದ್ದೀನಲ್ಲ, ನಾನು ಅಂತವನಲ್ಲ. ನನಗೆ ಬುದ್ಧನೂ ಗೊತ್ತು, ಸಿದ್ಧನಾಕನೂ ಗೊತ್ತು. ಕೇವಲ 500 ಜನ ಸೈನಿಕರು, ಮಹರ್ ಸೈನಿಕರು, 28,000 ಬ್ರಾಹ್ಮಣ ಪೇಶ್ವೆ ಸೈನಿಕರನ್ನ ಕೇವಲ 12 ಗಂಟೆಯಲ್ಲಿ ಒಡೆದಾಕದಂತ ಇತಿಹಾಸ ಇಲ್ಲದಂತಹ ಸಿದ್ಧನಾಕನ ಚರಿತ್ರೆ ಕೂಡ ನನಗೆ. ಹಾಗಾಗಿ ನಾನು ಮಳಲಿ ಮಸೀದಿಯನ್ನ ಬಿಟ್ಟುಕೊಟ್ರೆ ನಾವು ಶಾಂತಿಯನ್ನ ಬಯಸ್ತೀವಿ, ಸಂಧಾನ ಮಾಡ್ಕೊಳ್ತೀವಿ, ಮುಸಲ್ಮಾನರನ್ನ ನೆಮ್ಮದಿಯಾಗಿ ಬದುಕೋಕೆ ಬಿಡ್ತೀವಿ, ಇಲ್ಲದೆ ಹೋದ್ರೆ ಇಲ್ಲಿ ರಕ್ತ ಕ್ರಾಂತಿ ಆಗುತ್ತೆ, ನಾವು ನುಗ್ಗುತ್ತೀವಿ ಅಂತ ಹೇಳಿಕೆ ಕೊಟ್ಟಂತಹ ರಣಹೇಡಿ ಪ್ರಮೋದ್ ಮುತಾಲಿಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಜೀವವನ್ನ ಒತ್ತೆ ಇಟ್ಟು ಆ ಮಳಲಿಯ ಮಸೀದಿಯನ್ನು ಉಳಿಸ್ಕೊಳ್ಬೇಕಾಗಿಲ್ಲ. ನಿನ್ನ ಅಪ್ಪನ ಮಗನಾಗಿದ್ರೆ, ನಿನಗೆ ತಾಕತ್ತಿದ್ರೆ, ಇದು ವೇದಿಕೆ ಮಾತಲ್ಲ, ಇದಕ್ಕೆ ಪ್ರೂಫ್ ಕೊಡ್ತೀನಿ. ಅಪ್ಪನ ಮಗನಾಗಿದ್ರೆ ತಾಕತ್ತಿದ್ರೆ ಮಳಲಿ ಮಸೀದಿಗೆ ಪ್ರವೇಶ ಮಾಡಿ ಒಂದು ಇಟ್ಟಿಗೆ ಎತ್ಕೊಂಡು ಹೋಗ್ಬಿಡು ವಾಪಸ್ ತೊಡ್ ಜೀವನ. ಇದು ಈ ವೇದಿಕೆ ಮೇಲಿಂದ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ರಾಜಕೀಯದ ಮಾತಲ್ಲ, ಮತ್ತೆ ಜಂಬದ ಮಾತಲ್ಲ, ಇದು ಪ್ರೂವ್. ಯಾಕೆ ಅಂತಂದ್ರೆ ಗುಲ್ಬರ್ಗದಲ್ಲಿ ಕಳೆದ ರಾಮನವಮಿ ಹಬ್ಬದ ಆಚರಣೆ ಟೈಮ್ನಲ್ಲಿ ನಾನು ಮಸೀದಿಗೆ ಪ್ರವೇಶ ಮಾಡಿ ರಾಮ ಭಜನೆಯನ್ನ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಪ್ರಮೋದ್ ಮುತಾಲಿಕ್ ಕೊಟ್ಟಾಗ, ಆ ಗುಲ್ಬರ್ಗದ ನನ್ನ ಹೆಮ್ಮೆಯ ಸಹೋದರ ಹನುಮಂತ ಜಿ ಎಳಸಂಗಿ ಅವರ ಎಲ್ಲ ಪಡೆಗಳನ್ನ ಕಟ್ಕೊಂಡು ಮಸೀದಿ ಮುಂದೆ ನಿಂತರು. ನೀನು ಈ ಮಸೀದಿ ಹತ್ರ ಬಂದು ಜೀವಂತವಾಗಿ ವಾಪಸ್ ಹೋಗ್ತೀನಿ ಅಂತ ನಂಬಿಕೆ ಇದ್ರೆ ಇಲ್ಲಿ ಬಾ ಅಂತಂದ್ರು. ಪ್ರಮೋದ್ ಮುತಾಲಿಕ್ ಅಲ್ಲಿಗೆ ಬರಲಿಲ್ಲ. ಈಗ ನಾನು ಅದೇ ಮಾತು ಹೇಳ್ತಾ ಇದ್ದೀನಿ, ತಾಕತ್ತಿದ್ರೆ ಅಲ್ಲಿ ಬರಲಿ, ಹೋಗ್ಲಿ ನೋಡೋಣ. ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಏನಂತ ಅಂದ್ರೆ, ಕಾನೂನನ್ನ ಯಾರು ಗೌರವಿಸ್ತಾರೋ ಅವರನ್ನ ನಾವು ಗೌರವಿಸ್ತೀವಿ ಅಂತ. ಅದ್ರ ಅರ್ಥ ಏನು? ಕಾನೂನನ್ನ ಯಾರು ಗೌರವಿಸೋದಲ್ವೋ ಅವರನ್ನ ನಾವು ಗೌರವಿಸೋದಿಲ್ಲ ಅಂತಾನೆ ಅರ್ಥ. ಈ ಮಸೀದಿ ವಿಚಾರದಲ್ಲಿ ಕಾನೂನು ಹೋರಾಟ ಮಾಡಿದ್ರೆ ಸಂವಿಧಾನ ನಿಮಗೆ ಕೊಟ್ಟಿರುವಂತ ಹಕ್ಕು ನಾವು ಗೌರವಿಸ್ತೀವಿ. ಆದ್ರೆ ಕಾನೂನನ್ನ ಮೀರಿ ನಾನು ನುಗ್ಗುತ್ತೀನಿ, ನಾನು ಕೊಲ್ತೀನಿ, ನಾನು ಹೊಡಿತೀನಿ ಅಂದ್ರೆ ನೀನು ಒಬ್ಬನೇ ಅಲ್ಲ ಗಂಡಸು. ನೀನು ಕಚ್ಚೆ ಕಟ್ಕೊಂಡು ಬಂದ್ರೆ ಅದನ್ನ ಬಿಚ್ಚೋದ ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಕಾನೂನು ಗೌರವಿಸೋದ್ರೆ ಪರವಾಗಿಲ್ಲ, ಕಾನೂನು ಪರವಾಗಿ ನಾವು ಕೂಡ ಫೈಟ್. ಕಾನೂನನ್ನ ಮೀರಿ ಬಂದವ್ರನ್ನ ಪೊಲೀಸ್ನವ್ರು ಹೇಳ್ತಾರೆ ನಾವು ಗೌರವಿಸೋದಿಲ್ಲ ಅಂತ. ಪೊಲೀಸ್ನವ್ರು ಹೇಳದ್ಮೇಲೆ ನಾನು ಗೌರವಿಸ್ಬೇಕಾ? ನಾನು ಗೌರವಿಸ್ಬೇಕು. ಹಾಗಾಗಿ ಆ ವಿಚಾರ ಒಂದು ಕಡೆ ಇರಲಿ.